ಸ್ನೇಹಿತರೆ ರಾಮಾಯಣದ ಬಲವಾದ ಪುರಾವೆ ಎಂದು ಕರೆಯಲ್ಪಡುವ ರಾಮ ಸೇತು ಬಗ್ಗೆ ನಿಮಗೆಲ್ಲರಿಗೂ ತಿಳಿದೇ ಇರುತ್ತದೆ ಆದರೆ ರಾಮ ಸೇತುವಿನ ಮೇಲೆ ರಸ್ತೆಯನ್ನು ನಿರ್ಮಿಸಬಹುದೇ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಖಂಡಿತವಾಗಿಯೂ ಉದ್ಭವಿಸಬಹುದು ರಾಮ ಸೇತುವಿನ ಮೇಲೆ ರಸ್ತೆ ನಿರ್ಮಿಸಬಹುದಾ ಹೌದು ಸ್ನೇಹಿತರೆ ಈ ಕಾರ್ಯ ಅಸಾಧ್ಯವಲ್ಲ ಆದರೆ ರಸ್ತೆಯನ್ನು ನಿರ್ಮಿಸಿದ್ದೇ ಆದಲ್ಲಿ ಅಲ್ಲಿ ಏನಾಗಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ನೀವು ಈ ಚಿತ್ರದಲ್ಲಿ ಕಾಣುವಂತೆ ಭಾರತ ಹಾಗೂ ಶ್ರೀಲಂಕಾದ ನಡುವೆ ಸಾಕಷ್ಟು ದೂರವಿದೆ ಹತ್ತಿರ ಹತ್ತಿರ ಮೂವತ್ತೈದು ಗಳಷ್ಟು ರಾಮಾಯಣದ ಒಂದು ವಿಷಯ ನಿಮಗೆ ಗೊತ್ತಿರಬೇಕು ರಾಮಾಯಣ ಮುಗಿದ ಬಳಿಕ ವಿಭೀಷಣ ಹೇಳಿದಂತೆ ರಾಮ ಆ ಸೇತುವೆಯನ್ನು ಅಲ್ಲಲ್ಲಿ ಒಡೆದು ಹಾಕಿದ್ದ ಇದರ ಹಿಂದಿರುವ ಕಾರಣವೇನೆಂದರೆ ಭಾರತದ ಅನ್ಯ ರಾಜ್ಯಗಳು ಶ್ರೀಲಂಕಾದ ಮೇಲೆ ದಾಳಿ ಮಾಡದಿರಲಿ ಎಂಬುದಾಗಿತ್ತು ಮತ್ತೆ ಈಗ ಈ ಸೇತುವೆಯನ್ನು ಮರು ನಿರ್ಮಿಸಲು ಬಹಳ ಸಮಯವೇ ಬೇಕಾಗುತ್ತದೆ ಒಂದು ವೇಳೆ ರಾಮ ಸೇತುವಿನ ಮೇಲೆ ರಸ್ತೆ ನಿರ್ಮಾಣಿಸಬೇಕೆಂದರೆ ಅದರ ಖರ್ಚು ಕೂಡ ಲೆಕ್ಕವಿಲ್ಲದಷ್ಟಾಗುತ್ತದೆ ಈ ಸೇತುವೆ ಧಾರ್ಮಿಕ ಭಾವನೆಗಳಿಗೆ ಸಂಬಂಧಪಟ್ಟಿರುವ ಕಾರಣ ಇದರ ಮೇಲೆ ರಸ್ತೆಯಾಗಲಿ ಸೇತುವೆಯಾಗಲಿ ಕಟ್ಟುವುದು ತಪ್ಪಾಗುತ್ತದೆ ಈ ಸೇತುವೆಯ ಪಕ್ಕದಿಂದಲೇ ಮತ್ತೊಂದು ಪ್ರತ್ಯೇಕ ಸೇತುವೆ ನಿರ್ಮಿಸಬೇಕಾದರೂ ಕೂಡ ಆಗಲೂ ಅನೇಕ ತೊಂದರೆಗಳು ಎದುರಾಗುತ್ತವೆ ಇದು ಸಮುದ್ರ ದಟ್ಟಣೆಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಯಾಕಂದ್ರೆ ಈ ಸೇತುವೆ ಇರುವ ಕೆಲವು ಸ್ಥಳಗಳಲ್ಲಿ ಸಮುದ್ರ ಆಳವಾಗಿಲ್ಲ ಆದರೆ ಅಂತಹ ಜಾಗಗಳಲ್ಲಿ ಸಣ್ಣ ಹಡಗುಗಳ ಅಲ್ಲಿಂದ ಪಾಸ್ ಆಗಬಹುದಾಗಿದೆ ರಸ್ತೆ ನಿರ್ಮಿಸಿದರೆ ಸಣ್ಣ ಹಡಗುಗಳು ಶ್ರೀಲಂಕಾವನ್ನು ಸುತ್ತು ಹಾಕಿ ಹೋಗಬೇಕಾಗುತ್ತದೆ ಇದರಿಂದ ಹೆಚ್ಚು ವೆಚ್ಚವಾಗಲಿದೆ ಭಾರತ ಮತ್ತು ಶ್ರೀಲಂಕಾ ಎರಡೂ ರಾಷ್ಟ್ರಗಳು ಈ ಸೇತುವೆಯನ್ನು ಎಂದಿಗೂ ಬಯಸುವುದಿಲ್ಲ ಏಕೆಂದರೆ ಪ್ರಪಂಚದಾದ್ಯಂತ ಪ್ರವಾಸಿಗರು ರಾಮ ಸೇತುವನ್ನು ನೋಡಲು ಬರುತ್ತಾರೆ ಮತ್ತು ಇದು ಅನೇಕ ಜನರ ಆದಾಯದ ಮೂಲವಾಗಿದೆ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು